ಈ ರೈತರಿಗೆ ಅಲ್ಲಿ ತನಕ ತಲುಪ್ತ 4,000 ರೂಪಾಯಿ ಬಿಜೆಪಿ ಗೌರ್ಮೆಂಟ್ ಆಡ್ ಮಾಡಿ ಕೊಡ್ತಿತ್ತು. ಹೌದೌದು, ಅಯ್ಯೋ ಅದು ಚರ್ಚೆ ನಮ್ಮ ಹೋದಾಗ ನಾವೇನಾರ ಅದನ್ನ ಹೇಳದ್ ಬಿಟ್ರೆ ಹೇಳ್ರಿ ಕಿಸಾನ್ ಸನ್ಮಾನ್ ನೀವು 4,000 ಕಟ್ ಮಾಡಿದ್ ಹೇಳ್ರಿ ಅಂತಾರ, ಅವ್ರ ನೆನಪು ಬಂದ್ ಮಾಡಿಕೊಡ್ತಾರೆ. ಬೆಳೆ ವಿಮೆ ಬಂದಿಲ್ರಿ, ರಾಜ್ಯಪಾಲಕ್ ತುಂಬಿಲ್ಲ ಇವರು ಹೇಳ್ರಿ ಅಂತಾರೆ. ಓ ಬಹಳ ಹುಷಾರು ಇದ್ದಾರೆ. ನಿಮ್ದು ರೈತ ವಿಜ್ಞಾನಿದ್ದು ಒಂದು ಬಹಳ ಆಂಬಿಷಿಯಸ್ ಇತ್ತಲ್ಲ ಅದು. ಆಕ್ಚುಲಿ ಇಟ್ ಶುಡ್ ಬಿ ಡನ್ ಅಟ್ ದ ನ್ಯಾಷನಲ್ ಲೆವೆಲ್. ಯಾಕಂದ್ರೆ ಅದ್ರ ಹಿಂದೆ ಎಕನಾಮಿಕ್ಸ್ ಇದೆ. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಭೂಮಿ ದೊಡ್ಡದು ಮಾಡೋಕ್ಕಾಗಲ್ಲ. ಕರೆಕ್ಟ್. ಭೂಮಿ ಮೇಲೆ ಅವಲಂಬಿತವಾಗಿರುವಂಥ ಮಕ್ಕಳು, ರೈತರ ಮಕ್ಕಳು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಈಗ ಒಂದು 15-20 ವರ್ಷದಿಂದ 10 ಎಕರೆ ಇಬ್ಬರು ಅಣ್ತಮ್ಮರಿದ್ದರೆ ಇವತ್ತು ಅವ್ರ ಮಕ್ಕಳು ಅವ್ರ ಮಕ್ಕಳಾಗಿ 1 ಅಥವಾ 2 ಎಕರೆ ಬರ್ತಾ ಇದೆ. ಫೀಸಬಲ್ ಇಲ್ಲ, ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಆಗಿದೆ. ಸೊ ದೇ ಹ್ಯಾವ್ ಟು ಶಿಫ್ಟ್. ಈ ಮನೆಯಲ್ಲಿ 2-3 ಜನ ಮಕ್ಕಳಿದ್ರೆ ಒಬ್ಬ ಒಕ್ಕಲುತನ ಮಾಡಿದ್ರೆ ಸಾಕು, ಇನ್ನಿಬ್ರು ಬೇರೆ ಕಸಬ್ ಮಾಡಬೇಕು, ಅದಕ್ಕೆ ಎಜುಕೇಶನ್ ಬೇಕು. ಹಂಗ್ ಮಾಡಿದ ಫ್ಯಾಮಿಲಿ ಎಷ್ಟು ಉದ್ದಾರ ಆಗ ನಾನು ನೋಡ್ತೇನಲ್ಲ, ನಮ್ಮೂರಾಗಿ ನೋಡ್ತೇನೆ. ಹೌದು ಹೌದು. ಒಂದಿಬ್ರು ನೌಕರಿ, ಒಬ್ಬ ಕಮತ ಹಂಗ್ ಮಾಡ್ದವ್ರು, ಅವ್ರದ್ದು ಆರ್ಸಿಸಿ ಬಿಲ್ಡಿಂಗ್ ಇದೆ. ಹೌದು, ಬರೀ ಅಗ್ರಿಕಲ್ಚರ್ ಮಾಡಿದ್ರು, ಇನ್ನು ಹಂಚಿನ ಮನೆಗೆ ಹಣ ಇಲ್ಲದೆ ಶಾಲಿ ಕಲಿಸ್ತಿರುವಂತ ರೈತರ ಮಕ್ಕಳು ಸಿಕ್ಕಾಪಟ್ಟೆ. ನಾನು ಹೋಗ್ತಿದ್ನಲ್ಲ ನಮ್ಮ ಎಲ್ಲ ಕಡೆ, ಏನ್ ಮಾಡ್ತಾನೋ ಮಗ ಅಂತೀನಿ. ಇಲ್ರಿ ಪಿ ಯು ಸಿ ಕಲ್ತ್ ಬಿಟ್ಟ ನಾ, ಎಸ್ ಎಸ್ ಎಲ್ ಸಿ. ಯಾಕೋ ಅಂತಾನೆ, ಏ ದುಡಿಯಕ್ಕಾಗಿಲ್ರಿ, ಎಲ್ಲೇ ಮತ್ತೆ ಫೀಸ್ ಕೊಡೋದು, ಇಲ್ಲೇ ಇಲ್ಲೇ ದುಡಿಪ ಅಂತಂದೇವೆ. ಸೊ ಅದು ಹೋಗ್ಬೇಕು, ಅವ್ರು ಓದ್ಬೇಕು ಕಲಿಬೇಕು. ಆಕ್ಚುಲಿ ನನ್ನ ಬಜೆಟ್ ಅಲ್ಲಿ ಎಂಟೈರ್ ಡಿಗ್ರಿವರೆಗೂ ಫ್ರೀ ಎಜುಕೇಶನ್ ಮಾಡಿದ್ದೆ ನಾನು ಇಡೀ ಸ್ಟೇಟಿಗೆ. ಎಂಟೈರ್ ಡಿಗ್ರಿ ಫ್ರೀ, ಓದ್ಲಿ ಮಕ್ಕಳು, ಅವ್ರೇನ್ ಫೀಸ್ ಕೊಡ್ತೀವಿ ಸರ್ಕಾರನೇ ಕಟ್ಟೋದು, ಇನ್ಸ್ಟಿಟ್ಯೂಷನ್ಸ್. ನೀವು ಪ್ರೈವೇಟ್ ಕೂಡ ಅಲ್ಲ, ಗ್ರಾಂಟೆಡ್ ಗ್ರಾಂಟೆಡ್. ಈಗ ನಿಮ್ಮ ಗೌರ್ಮೆಂಟ್ಗೆ ಈ ಗೌರ್ಮೆಂಟ್ಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಡಿಫ್ರೆನ್ಸ್? ನಮ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ. ಅನೌನ್ಸ್ ಮಾಡಿದ್ದು ಆಕ್ಚುಲಿ ಖರ್ಚಾಗಿತ್ತು, ಖರ್ಚಾಗಿತ್ತು ಮೋರ್ ದನ್ 75% ಖರ್ಚಾಗಿತ್ತು. ಬಟ್ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಅಷ್ಟೇ ಅಲ್ಲ ಚರ್ಚೆ ಕರ್ನಾಟಕದಾಗ. ಹೌದು, ಸಿದ್ದರಾಮಯ್ಯ ಗ್ಯಾರಂಟಿ ಅವ್ರು ಹೇಳ್ತಾರೆ, ಮೋದಿ ಮಾಡಿರೋ ಕೆಲಸ ದೇಶ ಮತ್ತು ಮೋದಿ ಗ್ಯಾರಂಟಿ. ಏನ್ ನಾ ಹೇಳಿದ್ನಲ್ಲ, ಮನೆ ಗ್ಯಾಸು ನೀರು, ಇನ್ನೊಂದು ಬಹಳ ಇಂಪ್ಯಾಕ್ಟ್ ಆಗಿರೋದು ಮೋದಿದು ಜಲ್ ಜೀವನ್ ಮಿಷನ್. ಹಳ್ಳಿಗೆ ಹೋಗಿ ಮನೆ ಮುಂದೆ ನೀರು ಕೊಡುವಂತ ವ್ಯವಸ್ಥೆ, ಇದೊಂದು ದೊಡ್ಡ ಸಾಹಸ ಕಾರ್ಯಕ್ರಮ ಅಲ್ಲ. ದೇಶವ್ಯಾಪ್ತಿ ನೋಡಿದಾಗ ಆಲ್ಮೋಸ್ಟ್ 85 ಕರೋಡ್ ಮನೆಗಳಿದ್ದಾವೆ. ನೌ ಅಟ್ ಪ್ರೆಸೆಂಟ್ ಮೋದಿ ಹ್ಯಾಸ್ ಕವರ್ಡ್ 75 ಕರೋಡ್. ಓಕೆ, ನಮ್ಮ ಕರ್ನಾಟಕದಲ್ಲಿ 70 ವರ್ಷದಲ್ಲಿ 25 ಲಕ್ಷ ಮನೆಗೆ ನೀರು ಕೊಟ್ಟಿದ್ವಿ. ಈ 3 ವರ್ಷದಲ್ಲಿ 30 ಲಕ್ಷ ಮನೆಗೆ ಮನೆಗೆ ನೀರು ಕೊಟ್ಟಿದ್ವಿ, ಮನೆ ಮನೆಗೆ. ಒಂದು ದೊಡ್ಡ ವಾರ್ ಫುಟಿಂಗ್ ಅಲ್ಲಿ ಮಾಡಿ, ಅದು ಹೆಣ್ಮಕ್ಳಿಗೆ ಬಹಳ ದೊಡ್ಡ ಇಂಪ್ಯಾಕ್ಟ್. ಎಲ್ಲೋ ದೂರ ಹೋಗಿ ಕೊಡ ತುಂಬಿಸ್ಕೊಂಡು ಬರಬಹುದು, ಮನೆ ಮುಂದೆ ನೀರು, ಆಮೇಲೆ ಅಲ್ಲೇ ಇರೋದ್ರಿಂದ ಅಲ್ಲೇ ಪೈಪ್ ಹಾಕೊಂಡು ಅವ್ರದೆಲ್ಲ ಟ್ಯಾಂಕ್ ಹಿಂಗೆಲ್ಲ ತುಂಬಿಕೊಂಡು ಬಿಡ್ತಾರೆ, ಮತ್ತೆಲ್ಲ ಹೊಳಿಯಿಂದ ನೀರು. ಮೋದಿ ಅದೊಂದು ಏನೇ ಮಾಡಿದ್ರು ದೊಡ್ಡ ಸ್ಕೇಲ್ ಮಾಡ್ತಾರೆ, ದೊಡ್ಡ ಸ್ಕೇಲ್ ಮಾಡ್ತಾರೆ, ಸ್ಯಾಚುರೇಷನ್ ಮಾಡ್ತಾರೆ. ನಿಮ್ ಜೊತೆ ಹೆಂಗ ಕಮ್ಯುನಿಕೇಶನ್? ಯಾರ್ದು? ಮೋದಿ ಅವ್ರದ್ದು ಚೆನ್ನಾಗಿದೆ. ಬಟ್ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಬಹಳ ಡಿಸಪಾಯಿಂಟ್ ಮಾಡ್ತಾ ಅನ್ಸುತ್ತೆ ಅವ್ರಿಗೆ. ಹೌದು, ಖಂಡಿತ ಯಾರಿಗಾದ್ರೂ ಆಗುತ್ತಲ್ಲ. ಖಂಡಿತ. ಆದ್ರೆ ಈ ಬಾರಿ ನೀವು ಮೈತ್ರಿ ಮಾಡ್ಕೊಂಡಿದ್ರಿಂದ ನೇರಾನೇರ ಹೋರಾಟ ಆಗೋದ್ರಿಂದ JDS ಓಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತವೆ ಅಂತಕ್ಕಂಥ ಮಾತು ಕೂಡ ಇದೆ. ಅಲ್ಲ, ಅಲ್ಲಿ ಏನು ಒಂದು ಅಡ್ವಾಂಟೇಜ್ JDS ಜೊತೆಗೆ ಏನಿದೆ ಅಂದರೆ, ಅವ್ರ ಏರಿಯಾ ಆಫ್ ಸ್ಟ್ರೆಂಗ್ತು ನಮ್ಮ ಏರಿಯಾ ಆಫ್ ಸ್ಟ್ರೆಂಗ್ ಡಿಫ್ರೆಂಟ್ ಇದೆ. ಎಲ್ಲಿ JDS ಇದೆ ಅಲ್ಲಿ ಅವ್ರದ್ದು ಸ್ಟ್ರೆಂಗ್ ಜಾಸ್ತಿ ಇದೆ, ಮತ್ತು ನಮ್ಮ BJPಯಲ್ಲಿದೆ ಅಲ್ಲಿ JDS ಸ್ಟ್ರೆಂಗ್ತ್ ಇಲ್ಲ. ವಾಟ್ ಎವರ್ ಲಿಟಲ್ JDS ಹ್ಯಾಸ್ ಇಟ್ ಆ್ಯಡ್ಸ್ ಟು ಅಸ್, ಆ್ಯಂಡ್ ವಾಟ್ ಎವರ್ BJP ಲಿಟಲ್ ಹ್ಯಾಸ್ ಇಟ್ ಆ್ಯಡ್ ಟು ದೆಮ್. ಅದರ್ವೈಸ್ ಈಗ ಮಂಡ್ಯ, ಹಾಸನ ಮತ್ತು ಕೋಲಾರು ಇವೆಲ್ಲ ಹಳೆ ಮೈಸೂರಲ್ಲಿ ಅವ್ರ ಸ್ಟ್ರೆಂತ್ ಇರೋದು ಗೊತ್ತು. ಇನ್ನು ಮಾರ್ಜಿನಲ್ ಅವ್ರ ಸ್ಟ್ರೆಂತ್ ನಮಗೆ ತುಮಕೂರು, ಬೆಂಗಳೂರು ರೂರಲ್ಲು, ಚಿಕ್ಕಬಳ್ಳಾಪುರ ಸಹಾಯ ಆಗುತ್ತೆ. ನಮ್ಮದು ಸ್ಟ್ರೆಂತು ಅವ್ರಿಗೆ ಹಾಸನದಲ್ಲಿದೆ, ಸ್ವಲ್ಪ ಮಂಡ್ಯದಲ್ಲಿದೆ, ಅದು ಹೆಲ್ಪ್ ಆಗುತ್ತೆ. ಆ ಆ್ಯಂಟಿ ಕಾಂಗ್ರೆಸ್ ಓಟು ಸ್ಪ್ಲಿಟ್ ಆಗಬಾರ್ದು ಅಂತ ನಾವು ಕೇಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.